ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ರಮೇಶ್ ಜಾರಕಿಹೊಳಿ ಅವರ ನಡುವೆ ನಡೆಯತಾ ಇರುವಂತ ತಿಕ್ಕಾಟ ವಾಗ್ವಾದ ದ್ವೇಷ ಸೇಡಿನ ಸಮರ ಈಗ ಬೇರೆದೇ ಡೈಮೆನ್ಷನ್ ಪಡೆದುಕೊಳ್ಳತಾ ಇದೆ ಸಿಡಿ ದಂಗಲ್ ಜೋರಾಗಿದೆ ಗೋಕಾಕ್ ಸಹಕಾರ ಆರೋಪಕ್ಕೆ ಡಿಕೆಶಿ ಡೋಂಟ್ ಕೇರ್ ಸಹಕಾರ ಬಿಟ್ಟಂತ ಆಡಿಯೋ ಬಗ್ಗೆ ತಲೆಕೆಡಿಸಿಕೊಳ್ಳದ ಡಿಕೆ ಶಿವಕುಮಾರ್ ನನ್ನ ಬ್ಲಡ್ ಡಿಫರೆಂಟ್ ರೀ ಪಾಪ ಅವರದು ಮೆಂಟಲ್ ಹೆಲ್ತ್ ಬ್ಯಾಲೆನ್ಸ್ ತಪ್ಪದಾಗಿ ಹಿಂಗಾಗುತ್ತೆ ಅನ್ಸುತ್ತೆ ಅನ್ನೋ ಮಾತುಗಳನ್ನೆಲ್ಲ ಹೇಳ್ತಾ ಇದ್ರು ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಪಾಪ ಅನ್ಸುತ್ತೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು ಸಿಡಿ ಆಡಿಯೋಗಳ ಬಗ್ಗೆ ಸಿಎಂ ಜೊತೆ ಜಾರಕಿಹೊಳಿ ಚರ್ಚೆ ನಡೆಸಿದ್ದಾರೆ ಸಿಡಿ ಷಡ್ಯಂತ್ರಗಳ ವಿರುದ್ಧ ಸಿಬಿಐ ತನಿಖೆ ಆಗುತ್ತಾ ಮತ್ತಷ್ಟು ತಾರಕ ಕೇರುತ್ತಾ ಈ ಸಿಡಿ ಆಡಿಯೋ ವಿಡಿಯೋ ವಾರ್ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಓಕೆ ಇಷ್ಟೆಲ್ಲ ಹೇಳೋ ಕಾರಣ ಏನು ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ನಿನ್ನೆ ಸುದ್ದಿಗಾರರ ಜೊತೆ ಮಾತನಾಡಿದಂತ ಪರಿ ಯಾವ ರೀತಿ ಮಾತನಾಡಿದ್ರು ಡಿಕೆ ಶಿವಕುಮಾರ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಾರಕಿಹೊಳಿ ಅವರಿಗೆ ಸಂಬಂಧಪಟ್ಟ ಹಾಗೆ ಬನ್ನಿ ನೋಡೋಣ ಪಾಪ ಮಂತ್ರಿ ಆಗಬೇಕಾಗಿದ್ದು ರಾಜೀನಾಮೆ ಕೊಟ್ಟಿದ್ದು ತಿರ್ಗಾ ಮಂತ್ರಿ ಆಗ್ತೀನಿ ಅಂತ ಎಲ್ಲ ಪಾಪ ಭಾಳ ಆಸೆ ಇಟ್ಕೊಂಡಿದ್ರು ಅವ್ರ ಪಾರ್ಟಿಯವ್ರು ಮಾಡಿಲ್ಲ ಫ್ರಸ್ಟ್ರೇಷನಲ್ಲಿ ಇದ್ದಾರೆ ಸ್ವಲ್ಪ ಮೆಂಟಲ್ ಹೆಲ್ತ್ ಬ್ಯಾಲೆನ್ಸ್ ಕಡಿಮೆ ಆದಾಗ ಈ ರೀತಿ ಸ್ವಾಭಾವಿಕ ನನಗೆ ಅವ್ರ ಮಾತು ಕತೆ ಎಲ್ಲ ಕೇಳಿಬಿಟ್ಟು ಸ್ವಲ್ಪ ನನಗೆ ಅಯ್ಯೋ ಅನಿಸ್ತದೆ ಐ ಫೀಲ್ ಸಾರಿ ಫಾರ್ ಹಿಮ್ ಇರಲಿ ನಾನೇನು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ಯಾವ ತನಿಖೆ ಬೇಕಾದ್ರೂ ಮಾಡಿಸ್ಕೊಳ್ಳಿ ಏನು ಬೇಕಾದ್ರೂ ಮಾಡಿಸ್ಕೊಳ್ಳಿ ಯಾರಿಗೆ ಯಾರು ನಿಲ್ಸವ್ರೆ ನಾನು ಏನು ಬೇಕಾದ್ರೂ ಮಾಡಿಕೊಳ್ಳಿ ನಾನೇನು ಕಾಮೆಂಟ್ ಮಾಡೋದಿಲ್ಲ ಅವಶ್ಯಕತೆ ಇಲ್ಲ ನಮ್ಮದೇನಿದ್ರು ರಣರಂಗ ರಾಜಕಾರಣದ ರಣರಂಗ ರಾಜಕಾರಣ ಎಲೆಕ್ಷನ್ನು ಐ ವಿಶ್ ಹಿಮ್ ಅವರ್ ವಿಶ್ ಹಿಮ್ ಆಲ್ ದಿ ಬೆಸ್ಟ್ ದೇವ್ರ ಒಳ್ಳೇದು ಮಾಡಲಿ ಶುಭವಾಗಲಿ ಯಶಸ್ಸಾಗಲಿ ಡಿ ಕೆ ಶಿವಕುಮಾರ್ ಬ್ಲಡ್ ಈಸ್ ಡಿಫ್ರೆಂಟ್ ಓಕೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ಬೈಂದೂರು ರೂಪೇಶ್ ಇವರು ಈ ರೀತಿ ಮಾತನಾಡ್ತಾರೆ ಅನ್ನೋದು ಬಹಳ ಎಕ್ಸ್ಪೆಕ್ಟೆಡ್ ಡಿ ಕೆ ಶಿವಕುಮಾರ್ ಅವರು ಅಯ್ಯೋ ಬಿಡ್ರಿ ಅವ್ರದ್ದು ಇರಲಿ ಅವ್ರದ್ದು ಬಾಡಿ ಲ್ಯಾಂಗ್ವೇಜು ಅವ್ರ ಮಾತಿನ ಪರಿ ನಾವೆಲ್ಲ ಗಮನಿಸಿದ್ದೀವಿ ಬಟ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದರೆ ಡಿ ಕೆ ಶಿ ಬ್ಲಡ್ ಇಸ್ ಡಿಫ್ರೆಂಟ್ ಅಂತ ಹೇಳಿ ಹೋಗ್ತಾರಲ್ಲ ಯಾವ ರೀತಿ ಡಿಫ್ರೆಂಟ್ ಅಂತೆ ವಾಟ್ ಡಸ್ ಇಟ್ ಮೀನ್ ಇಲ್ಲಿ ಗುಡ್ ಮಾರ್ನಿಂಗ್ ರಾಘವ್ ಇಲ್ಲಿ ಬಹುಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಮತ್ತೆ ರಮೇಶ್ ಜಾರಕಿಹೊಳಿ ನಡುವಿನ ಕದನ ಜೋರಾಗ್ತಾನೆ ಇದೆ ಇಲ್ಲಿ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ಸಿಬಿಐ ತನಿಖೆ ಮಾಡ್ಲಿ ಯಾಕಂದ್ರೆ ನಂದೊಂದೇ ಪ್ರಕರಣ ಅಲ್ಲ ಸಾಕಷ್ಟು ಪ್ರಕರಣಗಳನ್ನು ಈ ರೀತಿಯಾಗಿ ಸಿಡಿ ಮಾಡಿಸೋದು ಮತ್ತೆ ಅದನ್ನ ಬಹಿರಂಗ ಓಡಿಸೋ ಕೆಲಸವನ್ನ ಮಾಡ್ತಾನೆ ಇರ್ತಾರೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟಕ್ಕೆ ನನಗೆ ನ್ಯಾಯ ಬೇಕು ಅಂತ ಹೇಳಿ ಇದೀಗ ರಮೇಶ್ ಜಾರಕಿಹೊಳಿ ಅವರು ಒಂದ್ ರೀತಿ ರಮೇಶ್ ಜಾರಕಿಹೊಳಿ ವಿರುದ್ಧವಾಗಿ ರಮೇಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಮಾತನಾಡ್ತಿದ್ದಾರೆ ಆದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಮಾತಿನ ಅರ್ಥ ಒಂದೇ ನೋಡೋದಾದ್ರೆ ಇಲ್ಲಿ ಎಲ್ಲವೊಂದ್ ಕಡೆ ಆಗಿ ಅವರು ಒಂದು ಸ್ಟ್ರಾಟಜಿಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈ ರೀತಿಯಾಗಿ ಇರ್ತಕ್ಕಂತ ನನ್ನ ವಿರುದ್ಧ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಅವರಿಗೆ ಹೆಚ್ಚು ಸಂಪುಟ ಸ್ಥಾನ ಸಿಕ್ಕಿರ್ಲಿಲ್ಲ ಬಿಜೆಪಿ ಎಷ್ಟು ಕೇಳ್ಕೊಂಡ್ರು ಕೂಡ ಸ್ಥಾನಗಳನ್ನು ಕೊಡ್ತಾ ಇಲ್ಲ ಹೀಗಾಗಿ ಹತಾಶೆ ಆಗಿದ್ದಾರೆ ಅದೇ ರೀತಿಯಾಗಿ ಮಾನಸಿಕವಾಗಿರ್ತಕ್ಕಂತ ಒಂದು ಇಂಬ್ಯಾಲೆನ್ಸ್ ಕೂಡ ಅವರಿಗೆ ಆಗ್ತಾ ಇದೆ ಹೀಗಾಗಿ ನನ್ನ ವಿರುದ್ಧ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾರೆ ಅದೇ ರೀತಿಯಾಗಿ ರಮೇಶ್ ಜಾರಕಿಹೊಳಿ ಅವರ ಇವತ್ತಿನ ಸ್ಥಿತಿ ಬಗ್ಗೆ ನನಗೆ ಅನುಕಂಪ ಇದೆ ಅಂತ ಹೇಳಿದ್ರ ಮೂಲಕವಾಗಿ ನಾನು ಅದಕ್ಕೆ ಸಾರಿ ಫಾರ್ ಹಿಮ್ ಅನ್ನೋದ್ರ ಮೂಲಕವಾಗಿ ಎಲ್ಲೋ ಒಂದ್ ಕಡೆಗೆ ರಮೇಶ್ ಜಾರಕಿಹೊಳಿ ಮತ್ತಷ್ಟು ಕೆಣಕುವಂತ ಕೆಲಸ ಮತ್ತೆ ಈ ಸ್ಥಿತಿ ಯಾಕಂದ್ರೆ ಮೊದಲು ರಮೇಶ್ ಜಾರಕಿಹೊಳಿ ಸಚಿವರಾಗಿದ್ದಾಗ ಸಾಕಷ್ಟು ಪ್ರಭಾವಿ ಸಚಿವರಾಗಿದ್ರು ಈಗ ಒಂದು ಓಕೆ ರೂಪೇಶ್ ಅವ್ರು ಮಾತನಾಡಿದ್ದನ್ನು ಕೇಳಿಸ್ಕೊಂಡ್ವಿ ನಾವು ಓಕೆ ಗಾಟ್ ಇಟ್ ಆದ್ರೆ ಈಗ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರ ಮಾತಿನ ಪರಿಯನ್ನು ನೋಡಿದಾಗ ಆ ಕಾನ್ಫಿಡೆನ್ಸ್ ನ ನೋಡಿದಾಗ ಅಯ್ಯೋ ನನಗೂ ಇದಕ್ಕೂ ಯಾವ ಸಂಬಂಧ ಇಲ್ಲ ರೀ ಇದರಲ್ಲಿ ಈ ಹಗರಣದಲ್ಲಿ ಪ್ರಕರಣದಲ್ಲಿ ನನ್ನ ಸಹಭಾಗಿತ್ವವೇ ಇಲ್ಲ ಅನ್ನೋ ಮೆಸೇಜ್ ನ ಈ ಮೂಲಕ ರವಾನೆ ಮಾಡ್ತಾ ಇದ್ದಾರೆ ಅನ್ಸುತ್ತಾ ರೂಪೇಶ್ ನಿಜ ಯಾಕಂದ್ರೆ ಇಲ್ಲಿ ಮೊದಲಿಂದರೂ ಕೂಡ ಹೇಳ್ಕೊಂಡು ಬರ್ತಿದ್ದು ಅದೇ ಈ ರೀತಿಯಾಗಿ ನಾನು ಯಾವುದೇ ರೀತಿಯಾಗಿ ಇರ್ತಕ್ಕಂತ ಆಕ್ಟ್ ಅನ್ನ ಯಾಕಂದ್ರೆ ಅವ್ರು ಅವತ್ತು ಪ್ಯಾಂಟ್ ಬಿಚ್ಚು ಅಂತೇಳಿ ನಾನೇನಾದ್ರು ಹೇಳೋದ್ರು ಅಂತ ಪ್ರಶ್ನೆಯನ್ನ ಮಾಡ್ತಾರೆ ಹೀಗಾಗಿ ಈ ಪ್ರಕರಣ ಸಂಬಂಧಪಟ್ಟ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂತ ಮಾಹಿತಿನೂ ಕೂಡ ಇಲ್ಲ ನಾನು ಇದಕ್ಕೆ ಇನ್ವಾಲ್ವ್ ಆಗ್ಲೇ ಇಲ್ಲ
ಪದೇ ಪದೇ ರಮೇಶ್ ಜಾರಕಿಹೊಳಿ ಹೆಸರನ್ನ ತೆಗೆದುಕೊಳ್ಳುವಂತ ಮಾಡ್ತಾರೆ. ಅದಕ್ಕೆ ಇಲ್ಲಿ ಸಜಸ್ಥಾನ ಸಿಕ್ಕಿಲ್ಲ, ಅದಕ್ಕೋಸ್ಕರನೇ ಆರೋಪವನ್ನು ಮಾಡ್ತಿರೋದ್ರ ಮೂಲಕವಾಗಿ ಡಿ ಕೆ ಶಿವಕುಮಾರ್ ಅವರು ನನಗೆ ವಿಚಾರ ಸಂಬಂಧಪಟ್ಟ ಹಾಗೆ ವಿಚಾರ ಗೊತ್ತೇ ಇಲ್ಲ ಅಂತ ಹೇಳಿ ವಾದಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಏನಾದ್ರೂ ಇನ್ವಾಲ್ವ್ ಆಗಿದ್ದೇ ಹೋದಾದ್ರೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಡಿ ಕೆ ಶಿವಕುಮಾರ್ಗೆ ಒಂದಿಷ್ಟು ಹಿನ್ನಡೆ ಆಗತ್ತೆ. ಯಾಕಂದ್ರೆ ಈ ಒಂದು ಈ ರೀತಿಯಾಗಿ ಇರ್ತಕ್ಕಂತ ಸ್ಪಿನ್ ಮಾಡಿಸೋದು ಅಥವಾ ಸಿಡಿಗಳನ್ನ ಮಾಡಿಸೋದು ನಿಜಕ್ಕೂ ಕೂಡ ತಪ್ಪು ಅಂತ ಹೇಳಿ ಇಲ್ಲಿ ಹೈಕಮಾಂಡ್ ಕೂಡ ಹೇಳ್ಬಹುದು. ಹೀಗಾಗಿ ಡಿ ಕೆ ಶಿವಕುಮಾರ್ ಈ ಒಂದು ಸೀಟ್ ಸಂಬಂಧಪಟ್ಟಂತೆ ಸಾಕಷ್ಟು ಅಂತರವನ್ನು ಕಾಯ್ದುಕೊಳ್ಬೇಕಾಗತ್ತೆ. ಹೀಗಾಗಿ ಅವರು ಸ್ಟ್ರಾಟಜಿಕ್ ಪ್ಲೇ ಮಾಡೋದ್ರ ಮೂಲಕವಾಗಿ ನನಗೆ ಅದ್ರ ಸಂಬಂಧ ಇಲ್ಲ ಅಂತ ಹೇಳಿ ಹೇಳ್ತೀವಿ ಅಂತ ಕಾಣ್ತಾ ಇದೆ ರಾಘವ್. ಕರೆಕ್ಟ್, ಥ್ಯಾಂಕ್ ಯು ರೂಪೇಶ್. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.